ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಎಸ್ ಐ ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲ್. ಇವತ್ತು 74ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಅವರಿಗೆ. ಸೊ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತೂರುಬೇರೆ ಹೋಬಳಿಯ ಪಕ್ಕದ ಗ್ರಾಮದಲ್ಲಿ ಗೌತನಹಳ್ಳಿಯಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಅಪ್ಪಾಜಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಕೇಕ್ ಕಟ್ ಮಾಡುವಂಥದ್ದು, ಅವರ ಬ್ಯಾಗ್ಗೆ ಪೂಜೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಇಡೀ ಊರಿನ ಗ್ರಾಮಸ್ಥರಿಗೆ ಅನ್ನ ಸಂತರಣೆ ಮಾಡುವಂಥದ್ದಿರ್ಬೋದು, ಮತ್ತು ಪಟಾಕಿ ಸಿಡಿಸಿ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಎಲ್ಲ ಒಂದು ಇಲ್ಲಿನ ಒಂದು ಸಂಭ್ರಮಾಚರಣೆಯನ್ನು ನೀವು ಕಣ್ತುಂಬ್ಕೋಬೋದು. ಇವಾಗ ಇಲ್ಲಿರತಕ್ಕಂಥ ಊರಿನ ಮುಖಂಡರು ನೀವು ನೋಡ್ಬೋದು, ವೀಡಿಯೋದಲ್ಲಿ ತುಂಬ ಜನ ಸೇರಿದರು ಅವಾಗಲೇ. ಸೊ ಮೊದಲನೇದಾಗಿ ವಿಷ್ಣುವರ್ಧನ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾಯಿದ್ದೀರಾ ನೀವು? ಸರ್, ಇದು ಆ್ಯಕ್ಚುಲಿ ನಾವು ನಿಮಗೆ ಒಂದೆಲ್ಲ ಲಾಸ್ಟ್ ಮೂರು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀವಿ. ಬಟ್ ಅಭಿಮಾನ ಅನ್ನೋದು ಹುಟ್ಟಿದಾಗಿಂದ, ಅಂದರೆ ನಮಗೆ ಬುದ್ಧಿ ಬಂದಾಗಿಂದ. ಈ ಊರಲ್ಲಿ ಆಗಿರ್ಬೋದು ಸುಮಾರು 90% ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು. ಹೌದು, ನಾನು ಅವಾಗಲೇ ನೋಡ್ದಂಗೆ ಈಗ ಬೇರೆ ಕಡೆ ಎಲ್ಲಾದರೂ ಒಂದು ಅಭಿಮಾನಿ ಬಳಗ ಇರುತ್ತೆ ಅಂದರೆ ಬರೀ ಯೂತ್ಸ್ ಇರ್ತಾರೆ ಅಥವಾ ಆ ಏಜ್ ಗ್ರೂಪ್ ಅವ್ರು ಮಾತ್ರ ಇರ್ತಾರೆ. ಸೊ ಸಿಂಪಲ್ ಆಗಿ ಒಂದು 20-30 ಜನ ಇರ್ತಾರೆ. ಸೊ ಈ ರೀತಿ ಅಂದರೆ ಒಂದು ಈ ಒಂದು ಹಳ್ಳಿ ಅಥವಾ ಗ್ರಾಮದಲ್ಲಿ ಚಿಕ್ಕ ಗ್ರಾಮದಲ್ಲಿ ತಗೊಂಡು ಒಂದು 25-30 ಜನ ಒಟ್ಟುಗೂಡಿಸ್ಕೊಂಡು ಮಾಡೋವಂಥದ್ದು. ಸೊ ನಾನು ಹಾಗೆ ನೋಡ್ದಂಗೆ ಇಡೀ ಊರಲ್ಲಿ ಮಕ್ಕಳು, ದೊಡ್ಡವರು, ಲೇಡೀಸು, ಚಿಕ್ಕವರು, ಯೂತ್ಸು ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಹಂಗೆ ಇಡೀ ಊರವರೆಲ್ಲ ಸೇರಿ ಒಬ್ಬ ಒಂದು ಆರಾಧ್ಯ ದೈವನನ್ನಾಗಿ ಆ ಒಂದು ಅಪ್ಪಾಜಿಯವ್ರನ್ನ ನೋಡ್ತಾರೆ ಅಂತಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಅಪ್ಪಾಜಿಯವರು ಅವರ ಸಿನಿಮಾಗಳಿದೆ, ಒಂದು ಒಳ್ಳೊಳ್ಳೆ ಸಿನಿಮಾಗಳಿದ್ದಾವೆ. ಅಷ್ಟು ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದಾಗಿದೆ? ನನಗೆ ಅವ್ರು ಮಾಡಿರುವಂತ ವಂಶವೃಕ್ಷ ಅಂದ್ರೆ ಮೊದಲನೇ ಚಿತ್ರ ಅವ್ರು ಮಾಡಿದ್ದು ನಾಯಕ್ ನೋಡಿ ಮರೆಯಕ್ಕೆ ಆಗ್ತಿರುವಂತ ಚಿತ್ರಗಳಿವೆಲ್ಲ. ಸೊ ಅವೆಲ್ಲ ಅದ್ರ ಜೊತೆ ಜೀವನದಲ್ಲಿ ಆ ತರ ರೂಪಿಸ್ಕೊಳ್ಳುವಂತ ಸಿನಿಮಾಗಳು ತುಂಬಾ ಇದಾವೆ. ಅಂದ್ರೆ ಅವ್ರ ಸಿನಿಮಾ ನೋಡಿ ನಾವು ಪಾಠ ಕಲಿಬೇಕು. ಜೀವನದಲ್ಲಿ ಈ ತರ ಇದ್ರೆ ನಮಗೂ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋ. ನಾನು ಒಂದೇ ಒಂದು ಡೈಲಾಗ್ ನನಗೆ ಇಷ್ಟ ಆಗಿದೆ ಅಂದ್ರೆ ಅವ್ರ ತರ ಹೇಳಕ್ ಬರಲ್ಲ ನನಗೆ, ಸುಮ್ಮನೆ ಅದ್ರ ಸಾರಾಂಶದ ತರ ಹೇಳ್ತೀನಿ. ಸೂರ್ಯ ಅಂಶದಲ್ಲಿ ಅನ್ಸುತ್ತೆ
ಮನುಷ್ಯನ ಗುಣ ಹೆಂಗಿರ್ಬೇಕು ಅನ್ನೋದು ಎರಡು ವಿಚಾರದಲ್ಲಿ ಗೊತ್ತಾಗುತ್ತೆ. ಒಂದು, ನೀನು ತಾಳಿ ಕಟ್ಟುವಾಗ ನಿನಗೆ ಅಕ್ಷತೆ ಕಾಳು ಹಾಕೋದಕ್ಕೆ ಎಷ್ಟು ಜನ ಬರ್ತಾರೆ, ಮತ್ತು ನೀನು ಸತ್ತಾಗ ಮಣ್ಣು ಹಾಕೋದಕ್ಕೆ ಎಷ್ಟು ಜನ ಬರ್ತಾರೆ. ಸೊ ಆ ಎರಡೇ ಜಾಗದಲ್ಲಿ ನೀನು ಎಷ್ಟು ಜನರು ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಜನ ಸಂಪಾದನೆ ಮಾಡಬೇಕು ಅಂದರೆ ಹಣ ಅಲ್ಲ ಮುಖ್ಯ, ಗುಣ ಮುಖ್ಯ ಅಂತ. ಸೊ ಅಂದರೆ ಆ ಗುಣ ಅಂದರೆ ಇವ್ರ ಮುಖ ನೋಡಿದ ತಕ್ಷಣ ನಮ್ಗೆ ಅನಿಸ್ಬಿಡುತ್ತೆ ಗುಣದಲ್ಲಿ ಇವ್ರ ಥರ ಇರಬೇಕೇನೋ, ಇವ್ರ ಥರ ಇದ್ರೇ ನಾವು ಗುಣ ಒಂದು ಸಂಪಾದನೆ ಮಾಡೋಕ್ಕಾಗುತ್ತೇನೋ, ಜನರನ್ನು ಸಂಪಾದನೆ ಮಾಡೋಕ್ಕಾಗುತ್ತೇನೋ ಅಂತ. ಸೊ ಆ ರೀತಿಯ ಒಂದು ಇನ್ಸ್ಪಿರೇಷನ್ ಡೈಲಾಗ್ಗಳು ಬಹಳಷ್ಟು ಇದ್ದಾವೆ ಅವ್ರ ಸಿನಿಮಾಗಳಲ್ಲಿ. ಸೊ ಅವೆಲ್ಲ ಕೂಡ ನಾವು ಅಂದರೆ ಅವರ ಹುಟ್ಟುಹಬ್ಬ ದಿನ ಪ್ರೇರಣೆ ಆಗಿರ್ಬೋದು, ಅವ್ರ ಸಿನಿಮಾಗಳು ನೋಡೋವಾಗ ಆಗಿರ್ಬೋದು, ತುಂಬ ನೋಡಿ ಕಲ್ತ್ಕೊಳ್ಳೋವಂಥದ್ದು ತುಂಬ ಇರುತ್ತೆ. ಸೊ ಆ ಥರದ್ರಲ್ಲಿ ನಿಮಗೇನಾದರೂ ಯಾವುದಾದ್ರೂ ಒಂದು ಡೈಲಾಗ್ ಅನ್ನಿಸಿದ್ರೆ, ಅಂದರೆ ಡೈಲಾಗ್ ಥರ ಹೇಳಿದ್ರೆ ಅಂದ್ರೆ ಜಸ್ಟ್ ಅವ್ರು ಸಾರಾಂಶದ ರೀತಿ ಹೇಳೋದಾದ್ರೆ, ಅಂದರೆ ಸೂರ್ಯ ಡೈಲಾಗ್ ಅಂದರೆ ಏನು ಹಾಸ್ಪಿಟಲ್ ಇನಾಗ್ರೇಷನ್ ಟೈಮಲ್ಲಿ ಹೇಳ್ತಾರಲ್ಲ, ಹುಳಿ ಯಾವ ಮನುಷ್ಯ ಯಾವ ಮಗನೂ ಉದ್ಧಾರ ಆಗೋಕ್ಕಿಲ್ಲ. ಸೊ ಆತನ ವ್ಯಕ್ತಿತ್ವ ಆ ಥರ ಅವರ ಜೀವನ ಶೈಲಿ ನಮ್ಮಲ್ಲಿ ಪ್ರಭಾವ ಬೀರಿ ನಾವು ಅವರ ಅಭಿಮಾನಿಯಾಗಿ ನಾವು ಸಿನಿಮಾರ್ಗೆ ಬಂದಿದ್ದೀವಿ, ಮುಂದೆ ಬರ್ತೀವಿ. ಯಾಕಂದ್ರೆ ಅವನ್ನ ನೇರವಾಗಿ ಭೇಟಿ ಆಗಿಲ್ಲ, ಅವ್ನು ನೇರವಾಗಿ ನೋಡಿಲ್ಲ, ಆದರೂ ಸಹ ಅವನ ದೂರದಿಂದ ನೋಡಿ ಸಿನಿಮಾ ಅವನ ವ್ಯಕ್ತಿತ್ವನ ನಾವು ಪಡ್ಕೊಂಡಿದ್ವಿ, ಅದರಿಂದ ಅವ್ನು ನಾವು ಅಭಿಮಾನಿಯಾಗಿದ್ದೀವಿ. ಈ ಆಚರಣೆಗಳನ್ನು ಸದಾ ಕಾಲ ನಮ್ಮ ಜೀವನ ಇರುವಂತವರೆಗೂ ಅವರನ್ನು ನೆನೆಸ್ಕೊಂಡು ಈ ಆಚರಣೆ ನೆನೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಜೀವನ ಇದೆ.